नमस्कार फ्रेंड्स, नहीं नोड़ता आर्के केंबावी यूट्यूब चानल। फ्रेंड्स, इवतना वीडियोदली नानकोड़ताे यारू वो स्कॉलरशिप अर्जी हाकिर्तारे अंतोरिगे स्कॉलरशिप वेबसाइटली ओपन प्लीज अपलोड अटेंडेंस ई एस्टेशन डिटेल्स बरता है लॉगिन आगे अदरली डिटेल्स तुम्बी आमेल अटेंडेंस अप्लिकेशन अपलोड ऑफिसर ऑफिसर जो अप्रूवल तक ई अटेस्टेशन आईडी पड़ियोदु हेगे अंत संपूर्ण माहितीना ना निमगे ई ओंदु वीडियोदल्ली तिळिसिकोड्तीनि फ्रेंड्स। हागादरे बन्नि फ्रेंड्स, वीडियोन शुरू माडोकिन मुंचे नीवु नम्म चानल सब्स्क्राइब माड्कोंडिल्ल अंद्रे केळगडे रेड कलर बटन अल्लि सब्स्क्राइब अंत इरुत्ते अदर मेले क्लिक माडि हागे बाजू बरुवंत बेल बटन मेले क्लिक माडि आल नोटिफिकेशन ना सेलेक्ट माड्कोळ्ळि फ्रेंड्स। ಹಾಗಾದರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ। ಹೌದು ಫ್ರೆಂಡ್ಸ್, ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ಯಾರು ಒಂದು ಸ್ಕಾಲರ್‌ಶಿಪ್ ಗೆ ಅರ್ಜಿ ಹಾಕಿರ್ತಾರೆ ಅಂತ ವಿದ್ಯಾರ್ಥಿಗಳಿಗೆ ಈಗ ಒಂದು ಅಟೆಂಡೆನ್ಸ್ ಅನ್ನು ಅಪ್ಲೋಡ್ ಮಾಡಿ ಈ अटेस्टेशन आईडी तगोळ्ळक्के हेळ्ता इद्दारे। इदु यारिगे मोदलु यारिगे बरुत्ते इदु यारु एलिजिबल इद्दारे अंत नानु निमगे तिळिसिकोड्तीनि फ्रेंड्स। इदु ओबीसी अंद्रे एनु हिंदुळिद वर्गगळ इलाके कडेयिंद हॉस्टेल गोस्कर अर्जियन्न करेदिद्रु अंत ओंदु अर्जी हाक्लिक्के विद्यार्थिगळु एनादरू आन्लैन मूलक अर्जी हाकिदरु आदरे अवरिगे ओंदु हॉस्टेल अप्रूवल आगलिल्ल अंतंद्रे अंत विद्यार्थिगळिगे मात्र ई ओंदु अटेंडेंस ई अटेस्टेशन न कोडबेकागुत्तदे। ओ अटेंडेंस अन्नु नीवु कोट्टाग मात्र ನಿಮಗೆ ಹೆಚ್ಚಿನ ಹಣ ಬರುತ್ತೆ ಫ್ರೆಂಡ್ಸ್। ಅಂದ್ರೆ ಓಬಿಸಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಹಿಂದುಳಿದ ಒಂದು ವರ್ಗಗಳ ಒಂದು ಏನು ಇಲಾಖೆ ಇದೆ ಅಲ್ಲಿ ಹಾಸ್ಟೆಲ್ ಯಾರಿಗೆ ಸಿಕ್ಕಿಲ್ಲ ಅಂದ್ರೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿದ ಮೇಲೆಯೂ ಕೂಡ ಸಿಕ್ಕಿಲ್ಲ ಅಂತ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಒಂದು ಎಲಿಜಿಬಲ್ ಇರುತ್ತೆ। ನೀವು ಎಲಿಜಿಬಲ್ ಇದಿರಲಿಲ್ಲ ಅಂತ ಚೆಕ್ ಮಾಡಬೇಕಂದ್ರೆ ನೀವು ಅಪ್ಲೋಡ್ ಅಟೆಂಡೆನ್ಸ್ ಅಂತ ಒಂದು ಆಪ್ಷನ್ ಇದೆ, ಈ ಅಪ್ಲೋಡ್ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಬೇಕು। ಅವಾಗ ಇಲ್ಲಿ ನಿಮಗೆ ಈ ಅಟೆಸ್ಟೇಷನ್ ಐಡಿ ಅಂತ ಬಂದ್ರೆ ಮಾತ್ರ ಅದಕ್ಕೆ ನೀವು ಎಲಿಜಿಬಲ್ ಇದ್ದೀರಾ, ಇಲ್ಲಾಂದ್ರೆ ಇಲ್ಲಿ ಎಲಿಜಿಬಲ್ ಇಲ್ಲ ಅಂತ ಬಂದ್ಬಿಡುತ್ತೆ ನಿಮಗೆ। ಓಕೆ, ಸೋ ಈ ತರ ನೀವು ಫಸ್ಟ್ ಚೆಕ್ ಮಾಡೋದು ಅಟೆಸ್ಟೇಷನ್ ಐಡಿ ಪಡೆಯುವುದು ಹೇಗೆ ಅಂತಂದ್ರೆ ಎಸ್ ಫ್ರೆಂಡ್ಸ್, ಈ ಒಂದು ಅಟೆಂಡೆನ್ಸ್ ಅನ್ನು ಅಪ್ಲೋಡ್ ಮಾಡಿ ಈ ಅಟೆಸ್ಟೇಷನ್ ಐಡಿ ಪಡೆಯುವುದು ಹೇಗೆ ಅಂತಂದ್ರೆ ನೀವು ಮೊದಲು ಒಂದು ಎಸ್ಎಸ್ಪಿ ಪೋರ್ಟಲ್ ಪೋಸ್ಟ್ ಮ್ಯಾಟ್ರಿಕ್ ಒಂದು ಸ್ಕಾಲರ್‌ಶಿಪ್ ಪೋರ್ಟಲ್ ವೆಬ್‌ಸೈಟ್ಗೆ ಬರಬೇಕಾಗುತ್ತದೆ। ಬೇಕಿದ್ರೆ ಇದರ ಲಿಂಕ್ ನಾನು ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಕ್ಲಿಕ್ ಮಾಡಿ ನೀವು ಬನ್ನಿ। ಬಂದಾದ ಮೇಲೆ ಇಲ್ಲಿ ನೀವು ನೋಡ್ತಿರಬಹುದು ಕೆಳಗಡೆ ಈ ದೃಢೀಕರಣ ಪೋರ್ಟಲ್ಗಾಗಿ ಇಲ್ಲಿ ಕ್ಲಿಕ್ ಮಾಡಿ ವಿದ್ಯಾರ್ಥಿಗಳು ಅಂತ ಇರುತ್ತೆ, ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ। सो ई वो वेबसाइटली स्टूडेंट वेरिफिकेशन निम्मा एस एस पी आईडी एस एस पी आईडी नंबर हाकु आमेले आधार कार्डली यहाँ हेसर अदे तर हेसर हाकि जेंडर सेलेक्टी इतना नंबर इले एंट्री हेसर अल्फाबेट नंबर इबी वेरीफाई एस फ्रेंड्स ना डीटेल्स तुम्बिदी तुम्बा वेरीफाई अंत वेरीफाई बटन मेले क्लिक वेरीफाई अंत बटन मेले क्लिक इली मदलु वंदु कन्फर्मेशन स्टूडेंट डीटेल्स अंत बरुत्ते अंद्रे ನೀವೇನು ಸ್ಕಾಲರ್ಶಿಪ್ ಹಾಕುವಾಗ ಏನು ಕಾಲೇಜ್ ಡಿಟೇಲ್ಸ್ ಸ್ಟೆಪ್ 2 ಹಾಕಿರ್ತಿರಲ್ಲ ಅದೆಲ್ಲ ಡಿಟೇಲ್ಸ್ ಇಲ್ಲಿ ಬರುತ್ತೆ ಫ್ರೆಂಡ್ಸ್। ಇದನ್ನ ನೀವು ಒಂದ ಸಾರಿ ಚೆಕ್ ಮಾಡಬೇಕಾಗುತ್ತದೆ, ಕರೆಕ್ಟ್ ಇದ್ರೆ ಇಲ್ಲಿ ಮೇಲ್ಗಡೆ ಇದೆ ನೋಡಿ ಫ್ರೆಂಡ್ಸ್ ಕನ್ಫರ್ಮ್ಮೆಂಟ್ ಪ್ರೊಸೀಡ್ ಅಂತ, ಈ ಬಟನ್ ಮೇಲೆ ಕ್ಲಿಕ್ ಮಾಡಿ। ನೀವು ಜಸ್ಟ್ ಇದರ ಮೇಲೆ ಅಷ್ಟೇ ಕ್ಲಿಕ್ ಮಾಡಿ, ನೀವೇನು ಯಾವುದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಡಿ। ಇಲ್ಲಿ ನಿಮಗೆ ಒಂದಿಷ್ಟು ಸ್ಟೂಡೆಂಟ್ ಅಪ್ಡೇಟ್ಸ್ ಕೇಳುತ್ತೆ, ಡಿಟೇಲ್ಸ್ ಕೇಳುತ್ತೆ, ನೀವು ಅದನ್ನ ಕರೆಕ್ಟ್ ಆಗಿ ಫಿಲ್ ಅಪ್ ಮಾಡಿ। ಸಿಂಪಲ್ ಆಗಿ ಇದಾವೆ ಕ್ವೆಶ್ಚನ್ಸ್, ಒಂದಸರಿ ನೀವು ಕರೆಕ್ಟ್ ಆಗಿ ಓದಿ ನೀವು ಯಾವ ಯಾವ ಎಲಿಜಿಬಲ್ ಇದ್ದೀರಾ ಅದನ್ನ ಎಸ್ ಆರ್ ನೋ ಅನ್ನೋದು ಎರಡೇ ಇರುತ್ತೆ, ಎಸ್ ಆರ್ ನೋ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊತಾ ಹೋಗಿ। ಇದನ್ನ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ। ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಸದ್ಯಕ್ಕೆ ನಿಮ್ಮ ಒಂದು ಪರ್ಸನ್ ಇನ್ಫರ್ಮೇಷನ್ ಮುಗಿತು। ಇಲ್ಲಿ ಫ್ರೆಂಡ್ಸ್ ಇಲ್ಲಿ ಸೆಲೆಕ್ಟ್ ಡಾಕ್ಯುಮೆಂಟ್ ಟೈಪ್ ಅಂತ ಇದೆಯಲ್ಲ, ಅಲ್ಲಿ ನಿಮಗೆ ವಿದ್ಯಾಸಿರಿ ಅಟೆಂಡೆನ್ಸ್ ಸರ್ಟಿಫಿಕೇಟ್ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಡಾಕ್ಯುಮೆಂಟ್ ಸೆಲೆಕ್ಟ್ ಮಾಡಬೇಕು। ಈಗ ತೋರಿಸ್ತಿದ್ರಲ್ಲ ಈ ಡಾಕ್ಯುಮೆಂಟ್ ನೀವು ಕಾಲೇಜ್ ಎಲ್ಲ ತುಂಬಿ ಕಾಲೇಜ್ ಅಲ್ಲಿ ಅಟೆಂಡೆನ್ಸ್ ಅನ್ನು ತಗೊಂಡು ಸೈನ್ ಮಾಡಿಸಿ ಇಲ್ಲಿ ಅಪ್ಲೋಡ್ ಮಾಡಬೇಕು। ಸೆಲೆಕ್ಟ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ತಿಂಗಳುಗಳೆಲ್ಲ ಬರುತ್ತೆ, ಸೋ ಇಲ್ಲಿ ನೀವು ಸೆಲೆಕ್ಟ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಎಲ್ಲ ನಿಮ್ಮದು ಇನ್ಫರ್ಮೇಷನ್ ಕೊಡ್ಲಿಕ್ಕೆ ತಿಂಗಳುಗಳೆಲ್ಲ ಬರುತ್ತೆ। ಅದಾದ ಮೇಲೆ ನೀವು ಅದನ್ನ ಕೊಟ್ಟು ಸಬ್ಮಿಟ್ ಆಲ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ। ಸೋ ಸಬ್ಮಿಟ್ ಆಲ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣನೇ ನಿಮಗೆ ಒಂದು ಪೆಂಡಿಂಗ್ ಡಾಕ್ಯುಮೆಂಟ್ಸ್ ಅಲ್ಲಿ ನೀವು ಹಾಕಿರುವಂತ ಒಂದು ಅಟೆಂಡೆನ್ಸ್ ಶೀಟ್ ಇಲ್ಲಿ ಬಂದು ಕೂಡುತ್ತೆ, ಅದಕ್ಕೆ ಒಂದು ರಿಕ್ವೆಸ್ಟ್ ನಂಬರ್ ಬಂದಿರುತ್ತೆ, ಆಮೇಲೆ ನಿಮ್ಮ ಡಾಕ್ಯುಮೆಂಟ್ಸ್ ಫೈಲ್ ನೇಮ್ ಬಂದಿರುತ್ತೆ, ಡಾಕ್ಯುಮೆಂಟ್ ಟೈಪ್ ಬಂದು ಇಲ್ಲಿ ವೆರಿಫೈ ಆಫೀಸರ್ ಮೊಬೈಲ್ ನಂಬರ್ ಕೂಡ ಇಲ್ಲಿ ತೋರಿಸ್ತಾರೆ ಫ್ರೆಂಡ್ಸ್। ಇಲ್ಲಿ ನೀವು ವೆರಿಫೈ ಮೊಬೈಲ್ ನಂಬರ್ ಆಫೀಸರ್ ಮೇಲೆ ಕ್ಲಿಕ್ ಮಾಡಿ ಅವರಿಗೆ ಕಾಲ್ ಮಾಡಿ ನೀವು ಮಾತಾಡಬೇಕಾಗುತ್ತೆ। ಮಾತಾಡಿದ ಮೇಲೆ ಅವರು ನಿಮ್ಮ ಒಂದು ಅಟೆಂಡೆನ್ಸ್ ಶೀಟ್ ಅನ್ನು ವೆರಿಫೈ ಮಾಡಿ ಅಪ್ರೂವಲ್ ಅನ್ನು ಕೊಡ್ತಾರೆ। ಅಪ್ರೂವಲ್ ಕೊಟ್ಟ ಆದ ಮೇಲೆ ಇಲ್ಲಿ ನೋಡ್ತಿರಬಹುದು ಫ್ರೆಂಡ್ಸ್ ಈ ಅಟೆಸ್ಟೇಷನ್ ಐಡಿ ಅಂತ।
ಓ ಈ ಇದೊಂದು ಈ ಅಟೆಸ್ಟೇಷನ್ ಐ ಡಿ ನಿಮಗೆ ಸಿಗುತ್ತೆ 00106 ಈ ಥರ ನಿಮಗೆ ಈ ಅಟೆಸ್ಟೇಷನ್ ಐ ಡಿ ಸಿಗುತ್ತೆ. ಈ ಥರ ನೀವು ಫಸ್ಟು ಸ್ಟೆಪ್ ಬೈ ಸ್ಟೆಪ್ಪು ಲಾಗಿನ್ ಆಗಿ ಅದರಲ್ಲಿ ಡೀಟೇಲ್ಸ್ ತುಂಬಿ ಅಟೆಂಡೆನ್ಸ್ನ ಅಪ್ಲೋಡ್ ಮಾಡಿ ಆದಮೇಲೆ ಆಫೀಸರ್ಗೆ ನೀವು ಅಪ್ರೂವಲ್ ಮಾಡಿಸ್ಲಿಕ್ಕೆ ರಿಕ್ವೆಸ್ಟ್ ಮಾಡಿದಾಗ ಅವರು ಅಪ್ರೂವಲ್ ಮಾಡಿದ್ರಂದರೆ ಇಲ್ಲಿ ಅಪ್ರೂವ್ ಡಾಕ್ಯುಮೆಂಟ್ಸ್ ಒಳಗಡೆ ಈ ಒಂದು ಈ ಅಟೆಸ್ಟೇಷನ್ ಐ ಡಿನ ನೀವು ಪಡಿಬೋದು ಫ್ರೆಂಡ್ಸ್. ಈ ಥರ ನೀವು ಐ ಡಿಯನ್ನು ಪಡೆದು ಇಲ್ಲಿ ಆ ಈ ಒಂದು ಈ ಅಟೆಸ್ಟೇಷನ್ ಐ ಡಿನ ಹಾಕಿ ಗೆಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದಾಗ ನಿಮ್ಮ ಇನ್ಫಾರ್ಮೇಷನ್ ಆಟೋಮೆಟಿಕ್ಕಾಗಿ ಎಲ್ಲ ಬರುತ್ತೆ. ಅದನ್ನು ಅಲ್ಲಿ ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಅಟೆಂಡೆನ್ಸನ್ನು ಅಪ್ಲೋಡ್ ಆಗುತ್ತೆ ಫ್ರೆಂಡ್ಸ್. ವಿಡಿಯೋದಲ್ಲಿ ನಿಮಗೆ ವಿದ್ಯಾಸಿರಿ ಅಟೆಂಡೆನ್ಸನ್ನು ಒಂದು ಅಪ್ಲೋಡ್ ಮಾಡುವುದು ಹೇಗೆ, ಈ ಅಟೆಸ್ಟೇಷನ್ ಐ ಡಿನ ಪಡೆಯುವುದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.